ಬಿದ್ದ ಭಕ್ತನ್ನು ಕಾಪಾಡೋ ತಂದೆ ನೀನು. ಈ ಬಡವರ ಕಷ್ಟವನ್ನು ನೋಡದೆ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕುಳಿತಿರ್ಕೊಂಡಿರುವ ತಂದೆ. ಇನ್ನು ಮೇಲೆ ನಮ್ಮೆಲ್ಲರನ್ನು ರಕ್ಷಣೆ ಮಾಡೋ ಭಾರ ನಿನ್ನೇ ಕೂಡಿದೆ ತಂದೆ, ನಿನ್ನೇ ಕೂಡಿದೆ. ಅಣ್ಣ ಅಣ್ಣ, ಗಂಗಮ್ಮ ಯಾಕೆ ಅಣ್ಣಂದ್ರ ಕಾಣ್ತಾ ಎಲ್ಲಿದ್ದಾರೆ? ಮಾವ ಮೊದಲು ಪ್ರಚಾರ ತಗೋ. ಅರ್ಜುನ್ ಮಾವ, ಜಾತ್ರೆಯಲ್ಲಿ ನಡೀತಿರುವ ಚಕ್ಕಡಿ ಸ್ಪರ್ಧೆಗಿಂತ ಹೋಗಿದ್ದಾನೆ. ಇನ್ನು ಭಾವ, ಆ ಜೆರೆ ಸಾವುಕಾರ ಏನೋ ಫ್ಯಾಕ್ಟರಿ ಕಟ್ಟುವ ನೆಪದಲ್ಲಿ ನಮ್ಮ ಹೊಲಕ್ಕೆ ಬೇಲಿ ಹಾಕಿದಾನಂತೆ. ಆದ್ರೆ ಕೇಳಿಕೊಂಡು ಬರ್ತೀನಿ ಅಂತ ಹೊಲದ ಕಡೆ ಹೋಗಿದ್ದಾನೆ. ಅಲ್ಲಿ ಬಂದ್ರು ಬರ್ಬೋದು ಮಾವ. ಬಡವರ ಬದುಕು ಕಾಲವಲ್ಲ ಮೈದು. ಕಟುಕ ಶ್ರೀಮಂತರ ಕಾಲ. ಅದಕ್ಕೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಬಡ ರೈತ ಬದುಕಿದ್ರೆ ಭಾರತವೇ ಬದುಕಿತು ಅಂತ. ಆದರೆ ಇಂದು ಪ್ಯಾಡ್ರಿ ಎಂಬ ಭೂತಕ್ಕೆ ಸಿಲುಕಿ ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದೇ ದೊಡ್ಡ ಸವಾಲು. ಅಷ್ಟೇ ಅಲ್ಲಮ್ಮ, ಈ ಕಲಿಯುಗದಲ್ಲಿ ಬಡವರ ಆಸೆನೇ ಕಪ್ಪಿಳಿಸುವ ಬಂಡ ಶ್ರೀಮಂತರ ಕಾಲ ಅಮ್ಮ. ಇದು ಬಂಡ ಶ್ರೀಮಂತರ ಕಾಲ. ಹೋಗ್ಲಿ ಬಿಡಮ್ಮ, ಅಂದ ಹಾಗೆ ನಿನ್ ಬಿಕಾಂ ರಿಸಲ್ಟ್ ಏನಾಯ್ತು ಮಾವ? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ಬೇಕು, ಅದನ್ನು ತಿಳಿಸಿರು ಬಂದಿವೆ. ಹಾ, ತೆಗೆದುಕೊಳ್ಳಮ್ಮ. ಮಾವ, ಆ ದೇವ್ರ ನಿನ್ನ ಚೆನ್ನಾಗಿರ್ತದೆ. ಕಲ್ಲಾಗಿ ಕೂತ್ಕೊಂಡು ಬಿಟ್ಟಾನೆ ದೇವರು. ಮೂರು ಹೊತ್ತು ಬೇಡಿಕೊಂಡ್ರು ಏನು ಪ್ರಯೋಜನ ಆಗೋದಿಲ್ಲಮ್ಮ. ಬಡವರ ಕಷ್ಟ ಕೇಂದ್ರ ಕೇನಾಗಿ ಕೂತ್ಕೊಂಡು ಬಿಟ್ಟಾನೆ ಆನಿನ ದೇವರು. ಬಡವರ ಕಷ್ಟ ಕೇಂದ್ರ ಕೇನಾಗಿ ಕೂತ್ಕೊಂಡು ಬಿಟ್ಟಾನೆ ಅಮ್ಮ ಆನಿನ ದೇವರು. ಯಾಕೋ ಶಂಕರ್, ದೇವರಿಗೆ ಈ ರೀತಿ ಮಾತನಾಡುತ್ತಿರುವೆಯಲ್ಲ, ಯಾಕೆ ಏನಾಯ್ತು? ಏನಿಲ್ಲ ಭಾಮವ, ಶಂಕರ್ ಮಾವ ಬಿಕಾಂ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾನಂತೆ. ಅದಕ್ಕೆ ಆ ದೇವರು ಅವನನ್ನ ಚೆನ್ನಾಗಿಟ್ಟಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ನೋಡು ಶಂಕರ, ಎಲ್ಲಾ ಹೊರೆಯನ್ನು ಆ ದೇವರೇ ಹೊರುವುದಾದರೆ ಈ ಭೂಮಿ ಮೇಲೆ ನಾವೇಕಿರಬೇಕು, ಮನುಷ್ಯರಾಗಿ ಹುಟ್ಟಬೇಕು ಹೇಳು. ಪ್ರತಿಯೊಂದು ಜೀವಿದು ಕಷ್ಟ ಸುಖ ಎಂಬುದು ಶಂಕರ್, ಜೋಡೆತ್ತಿನ ಬಂಡೆಯ ಗಾಳಿಗಳಿದ್ದಂತೆ. ಅದರ ಮಧ್ಯ ದೇವರು ನೆಪ ಮಾತ್ರ. ಅದಕ್ಕೆ ಅವನನ್ನು ದೇವರು ಅನ್ನುವುದು ಶಂಕರ್. ಅಣ್ಣ, ತಂದೆ ತಾಯಿಗಿಂತ ಮಿಗಿಲಾದ ದೇವರಿಂತ ಬಲ್ಲವರು ಹೇಳಿದ್ದಾರೆ. ನನಗೆ ನೀನು ಅವರಿಗಿಂತ ಮಿಗಿಲು, ಆಶೀರ್ವಾದ ಮಾಡ. ಎದ್ದೇಳು ಶಂಕರ್, ಎದ್ದೇಳು. ಆ ಕಲ್ಲಿನಾತ ನಿನ್ನನ್ನು ಚೆನ್ನಾಗಿಟ್ಟಿರಲಿ. ನೀನು ಓದಿದ ಅನುಗುಣವಾಗಿ ಆದಷ್ಟು ಬೇಗ ಒಂದು ಒಳ್ಳೆ ನೌಕರಿ ಪಡೆದುಕೊಂಡ್ರೆ ನೀನು ಶಾಲೆ ಕಲಿತಿದ್ದಕ್ಕೂ ನಿನ್ನ ಜನ್ಮ ಸಾರ್ಥಕವಾಗುತ್ತೆ. ನೌಕರಿ ನಮ್ಮ ತರಗಲ್ಲಿ ಸಿಗಬೇಕಮ್ಮ ನೌಕರಿ. ಈ ಕಲಿಯುಗದಲ್ಲಿ ಹದಿಗೆಟ್ಟು ಕೋತು ನಾಡ್ತಿರುವ ರಾಜಕೀಯ ಎಂಬ ರಾಕ್ಷಸ ತುಂಬಿಕೊಂಡ್ರೆ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಇಲ್ಲಿ ಎಲ್ಲಿ ಬರಬೇಕಮ್ಮ ನೌಕರಿ? ತೆಗೆದುಕೊಳ್ಳೋದಕ್ಕೆ ಯಾವ ಸಹಾಯ ಬೇಕಾದ್ರೂ ಕೇಳು. ಮಣ್ಣ ಅರ್ಜುನ ಇಲ್ಲವೇ? ಅಣ್ಣ, ಆಡು ಹೋಸಿದ್ರೆ ಹಿಡಿ ಕಾಲಿಟ್ಟು ಆಶು ನೀಗಿಸಬಹುದು ನಮ್ಮಂತ ಬಡವರು. ಆದರೆ ಆನೆ ಹಸಿದು ಬಂದು ನಿಂತರೆ ಆ ಆಶು ನೀಗಿಸಲು ನಮ್ಮಂತ ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಹೋಗ್ಲಿ ಬಿಡಣ್ಣ. ಆ ಸಾವುಕಾರ ಜಯರಾಜನ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕಲು ಬಂದಿರುವಂತಲ್ಲ, ಏನಾಯ್ತಣ್ಣ? ಶಂಕರ್, ಬೇಲಿ ಅಷ್ಟಲ್ಲ ಶಂಕರ್, ಬಡವರ ಮೇಲೆ ದರ್ಪ ನಡೀತಾನೆ ಇದೆ. ಈ ಕಲಿಯುಗದಲ್ಲಿ ಧರ್ಮದಂತೆ ಬಾಳಬೇಕಪ್ಪ ನಾವು. ಅಣ್ಣ, ಕಪಟ ಕಾರಾಸನ ದರಿದ್ರದ ಬಳಕೆ ನೋಡಿಕೊಂಡು ಸುಮ್ಮನೆ ಸರಿ.
ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದರೆ ದಾರಪದ ಧನಿಕರಿಗೆ ಎದುರು ಕೊಟ್ಟರೆ ಮಾತ್ರ ನಮ್ಮ ಹತ್ತ ಬಡವರು ಬದುಕಲು ಸಾಧ್ಯವನ್ನ ಸಾಧ್ಯ. ಅಲ್ಲಿ ನೋಡು ಮಾವ, ಅರ್ಜುನ್ ಮಾವ ಬಂದ ಅಂತ ಕಾಣಿಸ್ತೈತಿ. ಗಂಗಾ, ಶಂಕರ್, ಅರ್ಜುನನಿಗೆ ಆ ಸಾಹುಕಾರ ಬೇಲಿ.